ಸೊ ಯಾ ಕೊಡೈಕಾನಲ್ಲಿ ಬಂದು ಆಲ್ಮೋಸ್ಟ್ 1 10 ಡೇಸ್ ಆಯಿತು. ನಾ ವ್ಲಾಗ್ ಎಡಿಟ್ ಮಾಡ್ತಿದ್ದೆ ಇವಾಗ. ಆಲ್ರೆಡಿ 2 ವ್ಲಾಗ್ ಬಿಟ್ಟಿದ್ದೀನಿ, ನನ್ನ ಚಾನಲಲ್ಲಿ ನೋಡ್ಬೋದು ನೀವು. ಸೊ ಈ ವ್ಲಾಗ್ ಎಡಿಟ್ ಮಾಡೋ ಟೈಮಿಗೆ ನಂಗೆ ಒಂದು ಪಾರ್ಟ್ ಮಾತ್ರ ಭಾಳ ಇಷ್ಟ ಆಯಿತು. ಸೊ ಆ ಪಾರ್ಟ್ ನಿಮಗೆ ತೋರಿಸ್ತೀನಿ, ಅವಾಗ ನೋಡಿ. ಈ ಪಾರ್ಟ್ ಮಾತ್ರ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೊ ಇನ್ನೊಂದಂತರ ಇವತ್ತು ಒಬ್ರು ಕಾಲ್ ಮಾಡಿದ್ರು, ಎಲ್ಲಿದ್ದೀಯ ಅಂತ ಕೇಳಿದ್ರು. ಮನೆ ರೂಮಲ್ಲಿದ್ದೀನಿ, ಸೊ ಬರ್ತೀನಿ ಅಂತಂದ. ಸೊ ಯಾ, ಹೀ ಈಸ್ ಮೈ ಒನ್ ಆಫ್ ಮೈ ಸ್ಪೆಷಲ್ ಫ್ರೆಂಡ್. ತಡೆ, ಓ ಹೊಂಟಿನಿ. ಹಾಯ್ ಬ್ರೋ. ಹಾಯ್ ಬ್ರೋ. ಏನ್ ಸಮಾಚಾರ? ಚಪ್ಪಲ್ ಹೋಗ, ಚಪ್ಪಲ್ ಹೊರಗೆ ಬಿಡು. ಸೊ ಯಾ, ಈಸ್ ಮೈ ಸ್ಪೆಷಲ್ ಫ್ರೆಂಡ್, ಹಿಸ್ ನೇಮ್ ಇಸ್ ಆಶೀಶ್. ರೂಟ್ ಗೊತ್ತಾಯ್ತಿಲ್ಲ, ಮನಿ ರೂಟ್. ಬರವತಿಗೆಲ್ಲ ಅರ್ಧ. ಆಶೀಶ್ ಕಡೆಯಿಂದ ಇವತ್ತ ಫಸ್ಟ್ ಟೈಮ್ ಬ್ಲಾಗ್ ರಿಯಾಕ್ಷನ್ ನೋಡ್ತೀನಿ. ಇದು ಯಾವಾಗ ಓದಿ? ಇದೇ ಮೊನ್ನೆ ಹೋಗಿ ಬಂದಿದ್ದೆ ಕೊಡೈಕಲ್. ನಿನ್ ಫಸ್ಟ್ 2 ಎಪಿಸೋಡ್ ನೋಡಿದಿ? ಆ ಫಸ್ಟ್ ಇಂದ ರೆಡ್ ನೋಡಿದೆ. ಹೆಂಗಿತ್ತು? ಏ ಮಸ್ತ್. ಶೋ ಯು ಫ್ರಮ್ ಮನಂ ಎಂಗೋ ಪೋ. ಏ ಬಾರಿ ಮಾಡಿದಿಲ್ಲ, ಬಾರಿ ಮಾಡಿದೆ. ಏನೇ ಮಾಡ್ಲಿ ಏನೇ ಮಾಡ್ಲಿ, ನಾವು ಅಭಿಮಾನ ಮಾತ್ರ ಕಮ್ಮಿ ಆಗಲ್ಲ, ಅವ್ರಕ್ಕೋಸ್ಕರ ನಾವು. ಏ ಫುಲ್ ಬ್ಲಾಗ್ ನೋಡ್ನಿ, ಫುಲ್ ಬ್ಲಾಗ್ ನೋಡ್ಬೇಕು ನೀ. ಫುಲ್ ಇವತ್ತು ಅಪ್ಲೋಡ್ ಮಾಡದ್ದ ಆಕ್ಚುಲಿ. ಖರೆ ಅಂದ್ರೆ ನಾ ನೀನ್ ಬರಕಿನ ಮೊದಲು ಬ್ಲಾಗ್ ಅಪ್ಲೋಡ್ ಮಾಡ್ಬೇಕಂತ ಕೂತಿದ್ದೆ. ನಾ ಫಸ್ಟ್ ಇವ್ನಿಗೆ ತೋರ್ಸೋಣ, ಫಸ್ಟ್ ತೋರಿಸಿ ಕ್ಲಿಪ್ ತೋರಿಸಿ ಆಮ್ಯಾಗ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ ನಾ. ಹಾ, ಬಾರಿ ಮಾಡಿದ್ಲೆ, ಚಲೋ ಆಗ್ಯದ. ಮತ್ತೆ ಹೆಂಗ್ ನಡ್ದಲ್ಲ ಮತ್ತೆ ಜಾಬ್ ಮತ್ತೇನಿಲ್ಲ, ಅದೇ ಸೇಮ್ ರೂಟೀನ್. ಸೇಮ್ ರೂಟೀನ್? ಸೊ ಅವಂದು ಬಿಸಿ ಸ್ಕೆಡ್ಯೂಲ್ ಅಪ್ಪ, ಯಾವಾಗ ಸಿಗ್ತಾನ ಸಿಗಲ್ಲ ಏನೋ. ಇವತ್ತು ಸಂಡೇ ಅದ ಅಂತ ಬಂದಾನ ನಮ್ಮ ಹತ್ರ. ಚಿಚ್ಚಿ ನೋಡಿಗ, ಕಬ್ಬಳ ಕಡಿಲತ್ತ ಇಲ್ಲೋಡ್ಲೆ ಬಿಡ್ತಾನೆ ಇಲ್ರಿ. ನಾನು ಕಷ್ಟ ನಿಂಗ, ನಾನು ಕಷ್ಟ ನಿಂಗ ಇದ್ರೆ ನಂಗೆ ಕೊಡ್ಲೆ ನಿಂಗೆ, ನಾನು ಹಿಂಗೆ ಕಸ್ತೀನಿ. ಒಂದು ಸಣ್ಣ ರೈಡಿಗೆ ಹೋಗಿ ಬರೋಣ. ಇಲ್ಲೊಂದು ಧಾಬಾ ಅದ, ಸ್ಪೆಷಲ್ ಧಾಬಾ, ಅಮರಾವತಿ ಧಾಬಾ ಅಂತ, ಅಲ್ಲಿ ಹೋಗಿ ಊಟ ಮಾಡಿ ಬರೋಣ. ಏನು ಹೇಳ್ತಾ ಆಶೀಶ್? ಏನು ವೆಜ್ ಅಲ್ಲಿ ತಗೋಣ? ವೆಜ್ಜಾ? ಏನು ಶ್ರವಣ್ ಫಾಲೋ ಮಾಡತ್ತಿ? ನಾವು ಶ್ರವಣ್ ಫಾಲೋ ಮಾಡತ್ತಿ. ಸೊ ವೆಜ್ ಹತ್ರ ಏನು ಹೇಳೋದು? ನಾನು ಹೇಳು, ಒಂದು ಕಾಜು ಹೇಳು. ಕಾಜು ಕಾಜು ಕಿಲಮ್ಮಿ. ಇದು ಹೊಸ ಮೈಕ್ ತೊಗೊಂಡಿದ್ದೀನಿ, ಕೇಳಿಸ್ತಾ ಇತ್ತು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ. ಆಗಲೇ ರೆಕಾರ್ಡ್ ಮಾಡಿದೆ, ಬರೀ ವಿಂಡ್ ನೋಯ್ಸೇ ಬರ್ತಾಯಿತ್ತು, ಬಟ್ ಈಗ ಕರೆಕ್ಟಾಗಿ ಕೇಳಿದ್ರು ಒಂದು ಒಳ್ಳೆಯದು ಅನ್ಕೋತೀನಿ ನಾನು. ಆಗಲೇ ಬ್ಲಾಗ್ ಮಾಡೋ ಏನು ಕೇಳಿಸ್ತಾ ಇರಲಿ, ಕೇಳಿಸ್ಬೋದು ನೋಡೋಣ. ಹೋಪ್ ಸೊ ಸೆಟಿಂಗ್ ಚೇಂಜ್ ಮಾಡಿನಿ ಸ್ವಲ್ಪ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇಲ್ಲ, ಇನ್ನೊಂದು ಕೇಳಿಸ್ಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾನೇ ಕಡಿಮೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಸೊ ಒನ್ಸ್ ನನ್ನ ಮೈಕ್ ಅಡಾಪ್ಟರ್ ಗೊಬ್ಬರ ತೊಗೊಂಡ್ಬೇಕು ಕರೆಕ್ಟ್ ಆಗ್ತದೆ ಅಂತ ನನಗೆ ಫೀಲಿಂಗ್ ಅದ. ಇದು ಆ ಫೀಲಿಂಗ್ ನನಗೆ ಬರತನ ಇದು ಲಾಸ್ಟ್ ಇನ್ಕಂಪ್ಲೀಟೇ ಉಳಿತದೆ. ಸೊ ಯಾ, ಲೆಟ್ಸ್ ಸಿ ಇಟ್ ಗೋಯ್. ಓ ಸ್ಲೋ ಆ್ಯಂಡ್ ಈಸಿ, ಸ್ಲೋ ಆ್ಯಂಡ್ ಈಸಿ. ಬೈಕ್ ತಗೊಂಡಿದ್ದೆ ಆಶೀಶ್, ಬೈಕಿನ ಮಾತ್ರ ಹೆವಿ ಕ್ರೇಜು, ಗಜ ಗಜ ಇದ್ದಂಗೆ ಗಾಡಿ. ಎಷ್ಟೇ ದೊಡ್ಡ ಗಾಡಿ ಇದ್ರ ಬೈಕ್, ನಮ್ಮ ಗ್ರೂಪಲ್ಲಿ ಫಸ್ಟ್ ಬೈಕ್ ಇದು ಆಶೀಶ್. ನಮ್ಮ ಗ್ರೂಪಲ್ಲಿ ಫಸ್ಟ್ ಬೈಕ್ ನೀನೇ ತಗೊಂಡಿಲ್ಲ, ಬಾರಿ ಅಲ್ಲ ಆಶೀಶ್. ಸೊ
ಪೆಟ್ರೋಲು ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಇವಾಗ 2020 ಅಲ್ಲಿ ತಗೊಂಡಿದ್ದೆ ಟ್ಯಾಬ್ 4 ಏ ಬಾರಿ ಗಾಡಿ ಮಾತ್ರ ಬಾರಿ ಅದ. ಸೊ ನಮ್ಮ ಗ್ರೂಪಲ್ಲಿ ವ್ಯಾಲೆಂಟೈನ್ಸ್ ಡೇ ವೀಕೆಂಡ್ ಅಲ್ಲಿ ಸೊ ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ಡ್ರೀಮ್ ಬೈಕ್ ತಗೊಂಡಿದಾರ. ಆಶೀಶ್ ಅವ್ನ ಡ್ರೀಮ್ ಬೈಕ್ ಡಾಮಿನಾರ್, ನನ್ನ ಡ್ರೀಮ್ ಬೈಕ್ Duke 200. ಸೊ ಯಾ ನಾವೆಲ್ಲರೂ ಕೂಡಿ ಒಂದು ಟೈಪ್ ಪ್ಲ್ಯಾನ್ ಮಾಡ್ಬೇಕು ಆಶೀಶ್ ಟ್ರಿಪ್ಪು 16-17 ನಮ್ಮ ಏನಂತ ನಮ್ಮ ಹೋಮ್ ಟೌನಲ್ಲಿ ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇರಲಿಲ್ಲ. ಇವಾಗ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ ನಮ್ಮ ಊರಿಂದ, ಬ್ಲಾಗರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದಾರೆ ಅಂತ. ಅದ್ರಲ್ಲಿ ನಾನು ಒಬ್ಬ ಇನ್ಕ್ಲೂಡಿಂಗ್ ಫ್ರಮ್ ಮೈ ಹೋಮ್ ಟೌನ್. ಸೊ ಯಾವತ್ತೂ ನಮ್ಮ ಬಾಯ್ಸಿಂದ ಡ್ರೀಮ್ ಇತ್ತಿದ್ದು ಅವ್ರವ್ರ ಬೈಕ್ ತಗೊಂಡು. ಹಾಂ ಜೀ, ನಮ್ಮ ಬಾಯ್ಸಿಂದು ಯಾವತ್ತೂ ಒಂದು ಡ್ರೀಮ್ ಇತ್ತಲ್ಲ ಒಂದು ಬೈಕ್ ತಗೊಂಡು. ಈ ಬೈಕ್ ತಗೊಂಡು ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಅನ್ಸುತ್ತು, ಸಿಕ್ಕಾಪಟ್ಟೆ ಮೆಮರೀಸ್ ಇದೆ ಈ ಬೈಕಲ್ಲಿ. ಸೊ ಆಶೀಶ್ ಚಲೋ.